ಸೊ ಇದೇ ವಾರದಲ್ಲಿ ಒಂದು ಮಾತುಕತೆ ಆಗುತ್ತೆ. ಪ್ರಶಾಂತ್ ಅವರು ಸಾರಿ ಯಾರು ರಾಖಿ ಅವರು ಹೇಳ್ತಾರೆ, ನನ್ ಯಾರ ಮುಂದೆ ಸೋತ್ರು ನಾನು ಪ್ರಶಾಂತ್ ಸರ್ ಮುಂದೆ ಸೋಲ್ಬಾರ್ದು, ಅವರ ಸ್ಮಾರ್ಟ್ನೆಸ್ ಆಗ್ಲಿ ಅಥವಾ ಅವರ ಸ್ಟ್ರಾಟಜಿಗಾಗ್ಲಿ ನಾನು ಬಲಿ ಆಗ್ಬಾರ್ದು. ಅದು ಮೇನ್ಲಿ ಈ ವಾರ ಅಂತೂ ನಾನಾಗ್ಬಾರ್ದು. ಯಾಕಂದ್ರೆ ಅಷ್ಟು ಸ್ಟ್ರಾಟಜಿ ಮಾಡಿ ಯಾವ ರೀತಿ ಆಡಿದ್ರು ಅಂದ್ರೆ ಎಕ್ಸ್ಪೆಕ್ಟ್ ಅವರ ಏನ್ ತಗೋಬಹುದು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದು ಇದೆ ಅಂದ್ರೆ ಎಲ್ಲರ ಬಾಯಲ್ಲೂ ಸಂಬರ್ಗಿ ಸಂಬರ್ಗಿ ಇತ್ತು. ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇದ್ರು. ರಾಖಿ ಅವ್ರ ಹತ್ರನು ಒಂದಷ್ಟು ಡೀಲ್ ಮಾಡ್ಕೊಂತಾರೆ, ಬೇರೆ ಚೇಂಜ್ ಮಾಡ್ಕೊಂತಾರೆ. ಸೊ ಆ ಕಾರಣ ರಾಕೇಶ್ ಅವ್ರು ಒಂದ್ ಮಾತು ಹೇಳ್ತಾರೆ, ಸೋಲ್ಲೇಬಾರ್ದು ಅವ್ರ ಮುಂದೆ, ಏನೇ ಸ್ಮಾರ್ಟ್ನೆಸ್ ನಾನ್ ಬಲಿ ಆಗ್ಬಾರ್ದು ಅಷ್ಟೇ ನಮಗಿರೋದು ಅಂತ ಹೇಳ್ತಾರೆ. ಸೊ ಇದನ್ನ ನೋಡಿದಾಗ ಪ್ರಶಾಂತ್ ಅವರು ಎಲ್ಲಾದ್ರೂ ತುಂಬಾ ಕಾಂಪಿಟೇಷನ್ ಕೊಡ್ಬಹುದಾ ರಾಖಿಗೆ, ಅಥವಾ ರಾಖಿಗೆ ಅನ್ನಿಸ್ಬೋದಾ ಹೆಂಗ್ ಹೊಡಿಯೋದನ್ನ ಯಾವ ತರ ಟ್ಯಾಕಲ್ ಮಾಡೋದು ಅಂತ? ಎಲ್ಲಾದ್ರೂ ಪ್ರಶಾಂತ್ ಅವರು ಸಿಕ್ಕಾಬಟ್ಟೆ ಫೈಟರ್ ಅಂತ ಅನ್ನಿಸ್ತಾರಾ? ರಾಖಿಗೆ ಎಲ್ಲಾದ್ರೂ ಕಷ್ಟ ಆಗ್ಬೋದಾ ಮುಂದಿನ ದಿನಗಳಲ್ಲಿ? ಖಂಡಿತ ನನ್ಗೆ ಆಗ ಅನ್ನಿಸ್ತಾ ಇಲ್ಲ. ಜಸ್ಟ್ ಜನರಲ್ ಆಗಿ ಗೇಮ್ ಆಡ್ಬೇಕಾದ್ರೆ ಅವ್ನು ಹೇಳಿರ್ತಾನೆ, ಯಾಕಂದ್ರೆ ಅವ್ರು ತುಂಬಾ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಹೊಡಿತಾ ಇರ್ತಾರಲ್ಲ, ಅದರಿಂದ ನಾನು ಇವರು ಇದಕ್ಕೆ ಸಿಕ್ಕಾಕೋಬಾರ್ದು ಅನ್ನೋ ತರ ಅವನು ಹೇಳಿದಾನಷ್ಟೇ. ಆಮೇಲೆ ಅವನ್ಗೆ ಯಾರು ಅಲ್ಲಿ ಸ್ಟ್ರಾಂಗ್ ವೀಕ್ ಅಂತ ಅವ್ನ್ ಯಾರ ಬಗ್ಗೆನು ಆತರ ಯೋಚನೆನು ಮಾಡ್ತಾ ಇಲ್ಲ. ಅವನ್ ಹೆಂಗ ಆಟ ಆಡ್ಬೇಕೋ ಆತರನೇ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಓ ಇವ್ರ ಸ್ಟ್ರಾಂಗ್, ಇವ್ರ ಹತ್ರ ಹೆಂಗೆ, ಇವ್ರಿಗೆ ಹಿಂಗ್ ಮಾಡ್ಬೇಕು, ಇವ್ರ ವೀಕ್ ಈ ತರ ಮಾಡ್ಬೇಕು ಅಂತೆಲ್ಲ ಎಲ್ಲರ ಹತ್ರ ಒಂದೇ ತರ ಅವನು ಕಂಪೋಸ್ಡ್ ಆಗಿದ್ದಾನೆ ಅಂತ ಹೇಳ್ತೀನಿ. ರಾಖಿಗೆ ಈಗ ಎಲ್ರೂ ಒಂದೇ ವಿಚಾರವಾಗಿ ಬೇಜಾರ್ ಮಾಡ್ಕೊಳೋದು ಏನಪ್ಪ ಅಂದ್ರೆ ಪ್ರಾಂಕ್ ವಿಚಾರವಾಗಿ, ಅದು ಏನೋ ಗೊತ್ತಿಲ್ಲ ಏನೋ ಮಾಡಕ್ಕೂ ಅದ್ ಏನೋ ಆಗ್ತಾ ಇದೆ. ಪ್ರಶಾಂತ್ ಸರ್ ಹೇಳ್ತಾರೆ ನಂಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಮಾಡಿದಾಗ ಪ್ಯಾರಲಿಸ್ಟಿಕ್ ಅದೇನೇನೋ ಮಾಡಿದಾಗ ಇನ್ನೇನೋ ಮಾಡಕ್ ಹೋಗ್ತಾರೆ. ಎಲ್ಲಾರು ಗುಂಪು ಕಟ್ಕೊಂಡು ಮಾತಾಡ್ಕೊಂಡು ಎಲ್ಲಾರ್ಗು ಹೇಳ್ಕೊಂಡು ಮಾಡಿದ್ರು ಕೊನೆಗೆ ಬಲಿ ಆಗೋದು ರಾಕೇಶ್. ಅದು ಯಾವ ಆ ವಾರ ನಾಲ್ಕಕ್ಕೆ ನಾಲ್ಕು ಟಾಸ್ಕ್ ಗೆದ್ರು ಕಳಪೆಗೆ ಹೋಗ್ತಾರೆ ಬಿಕಾಸ್ ಆಫ್ ಪ್ಯಾಂಕ್. ಎಷ್ಟು ಬೇಜಾರ್ ಆಯ್ತು ಅಥವಾ ಆ ವಿಚಾರವಾಗಿ ನಿಮ್ಗೆ ಏನಂತ ಅನ್ನಿಸ್ತಾ ಇದೆ? ಆಕ್ಚುಲಿ ನನ್ಗೆ ಏನನ್ಸ್ತು ಅಂದ್ರೆ ಅವನು ಪ್ರಾಂಕ್ ಪಾಪ ಏನೋ ಒಂದು ಆಕ್ಚುಲಿ ಗುಂಪಲ್ಲಿ ಅವರು ಸಡನ್ ಆಗಿ ಸೆಕೆಂಡ್ ಫಸ್ಟ್ ಟೈಮ್ ಅದೇ ಸೀಸನ್ 9 ಅಲ್ಲಿ ಪ್ರಾಂಕ್ ಮಾಡಕ್ ಹೋದಾಗ ಅನುಪಮ ಅವರೆಲ್ಲ ಮಾತಾಡ್ಕೋತಾರೆ ಏನಾದ್ರು ಮಾಡೋಣ ಬೋರ್ ಆಗ್ತಾ ಇದೆ ಅಂತ. ಅವನ್ ಹೇಳ್ತಾನೆ ಈ ತರ ಮಾಡೋಣ, ನಾನು ಹಾಸ್ಟೆಲ್ ಮಾಡಿದ್ದೆ ಇದನ್ನ, ಎಲ್ಲಾರು ತುಂಬಾ ಎದ್ರುಕೊಂಡ್ಬಿಟ್ಟಿದ್ರು ಅಂತ. ಸಡನ್ ಆಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಸಡನ್ ಆಗಿ ಹೋಗ್ತಾನೆ, ಸ್ವಲ್ಪ ಪೇಸ್ಟ್ ಬಾಯಿಗೆ ಹೋಗ್ತಾನೆ, ಇದ್ ಮಾಡಿ ಫುಲ್ ವಿತ್ ಇನ್ ಸೆಕೆಂಡ್ ಜಸ್ಟ್ ಸ್ಟಾರ್ಟ್ ಬಿದೋಗಿರ್ತಾನೆ, ಎಲ್ಲ ಕೂಗಾಡ್ತಾರೆ. ಬಟ್ ನನ್ಗೆ ಅದು ಪ್ರಾಂಕ್ ಅಂತ ಗೊತ್ತಿದ್ರು ನನ್ಗೊಂಥರ ಅದನ್ನ ಆತರ ನೋಡಕ್ ನನ್ಗೆ ಇಷ್ಟ ಆಗಿಲ್ಲ ಅವನ್ನ. ಆಮೇಲೆ ಇನ್ನೊಂದು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹೊರಗಡೆ ಕೆಲವ್ರದ್ದೆಲ್ಲ ಆ ಪ್ರೊಮೋ ನೋಡ್ಬಿಟ್ಟು ನಿಜವಾಗ್ಲೂ ರಾಕೇಶ್ ಏನೋ ಆತರ ಹೆಲ್ತ್ ಇಶ್ಯೂಸ್ ಇದೆ ಅಂತ ತುಂಬಾ ಜನ ನಮ್ಗೆ ಫೋನ್ ಮಾಡಿ ಅವ್ರ ಕನ್ಸರ್ನ್ ತೋರಿಸಿದ್ರು. ಪಾಪ ಅದ್ರ ಬಗ್ಗೆ ನನ್ಗೆ ತುಂಬಾನೇ ಖುಷಿ ಆಯ್ತು, ತುಂಬಾ ಜನಕ್ಕೆ ಎಷ್ಟೊಂದ್ ಜನಕ್ಕೆ ಕನ್ಸರ್ನ್ ಇದೆ ಅವನ ಮೇಲೆ, ಪ್ರೀತಿ ಇದೆಯಲ್ಲ ಅಂತ. ಒಂದ್ ಇನ್ನೊಂದ್ ಕಡೆ ಬೇಜಾರಾಯ್ತು, ಆ ಪ್ರೊಮೋಲ್ ತೋರಿಸಿದ್ದು ಅವ್ನ್ ನಿಜವಾಗ್ಲೂ ಏನೋ ಆತರ ಪ್ರಾಬ್ಲಮ್ ಇದೆ ಅಂತ. ಖಂಡಿತ ಅವ್ನ್ಗ ಆತರ ಹೆಲ್ತ್ ಇಶ್ಯೂಸ್ ಆತರ ಏನು ಇಲ್ಲ, ಈಸ್ ವೆರಿ ಹೆಲ್ತಿ. ಇದು ಅದು ಜಸ್ಟ್ ಪ್ರಾಂಕ್ ಮಾಡಿ ಫೋನ್ ಮಾಡಿದ್ದು, ಬಟ್ ಅದೆಲ್ಲೋ ಒಂದ್ ಕಡೆ ಪಾಪ ಅವನಿಗೆ ಉಲ್ಟಾ ತಿರುಗ್ತು. ಅದ್ ಆಕ್ಚುಲಿ ಅವನು ಹಾಸ್ಟೆಲ್ ಎಲ್ಲ ಅವ್ನು ಚಿಕ್ಕ ಹುಡುಗ ಇದ್ದಾಗ ಮಾಡಿದ್ ಓಕೆ, ಇದನ್ನು ಸಡನ್ ಆಗಿ ಒಂದ್ ಸ್ವಲ್ಪ ಮಾಡಿದ್ಮೇಲೆ ಅವನಿಗೊಂಥರ ಪಶ್ಚಾತ್ತಾಪ ಆಯ್ತು, ಅದಕ್ಕೆ ಬೇಜಾರಿದೆ. ಇನ್ನೊಂದ್ ಲಾಸ್ಟ್ ಪ್ರಾಂಕ್ ಮಾಡಿದಾಗ ಅದ್ ಎಲ್ಲಾರು ಸೇರ್ಕೊಂಡ್ ಮಾಡಿ ಎಲ್ಲಾರು ಇನ್ವಾಲ್ವ್ ಆಗಿದ್ರು, ಬಟ್ ಪ್ಲಾನ್ ಮಾಡಿದವ್ರಿಗಿನ್ನ ಮಾಡಿದವ್ರ ಮೇಲೆ ಅದು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಯ್ತು. ಅದು ಒಂದ್ ಕಡೆ ನನ್ಗೆ ಏನಂದ್ರೆ ಅವ್ನ್ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ದು ಚಪ್ಪಾಳೆ ಸಿಗ್ತಾ ಇತ್ತು, ಕಿಚನ್ ಚಪ್ಪಾಳೆ ಸಿಗ್ತಾ ಇತ್ತು ಅಂತ ನನ್ಗೆ, ಅದು ಮಾಡಿಲ್ಲ ಅಂದ್ರೆ ಅದೊಂದು ಮಿಸ್ ಆಯ್ತು ಅದರಿಂದ ಅಂತ ನಂಗೆ ಅದೊಂದು ತುಂಬಾ ಬೇಜಾರಾಯ್ತು. ಆ ಪ್ರಾಂಕ್ ಇದ್ರಲ್ಲಿ ಅವ್ನ್ ಸಿಕ್ಕಾಕೊಂಡಿರ್ಲಿಲ್ಲ ಅಂದ್ರೆ ಆ ಕಿಚನ್ ಸಿಪ್ಪಾಳೆ ನಂಗೆ ಅವರ ಅವನಿಗೆ ಸಿಗ್ತಾ ಇತ್ತು ಅಂತ ನನ್ಗೆ ತುಂಬಾ ಒಂಥರ ಕಾನ್ಫಿಡೆನ್ಸ್ ಇತ್ತು, ಅದೊಂದು ತುಂಬಾ ಬೇಜಾರಾಯ್ತು ಅಷ್ಟೇ. ಸುದೀಪ್ ಸರ್ ಕಡೆಯಿಂದ ವಾರ್ನಿಂಗ್ ಕೂಡ ಬರುತ್ತೆ ಈ ತರದ ಒಂದಷ್ಟು ಕಮ್ಮಿ ಮಾಡಿ ಬರುತ್ತೆ, ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಅಯ್ಯೋ ಏನೋ ಮಾಡಕ್ ಹೋಗ್ತೀನಿ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಸೊ ಆ ತರ ಮಾಡ್ಕೊಂಡಿದಾರೆ ಕೂಡ ಈ ವಾರದಲ್ಲಿ, ಎಲ್ಲೋ ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ, ಅವಕಾಶಗಳು ಸಿಗ್ಲಿಲ್ಲ. ಸೊ ಪ್ರಾಂಕ್ ಮಾಡುವಾಗ ಎಷ್ಟು ಹುಷಾರಾಗಿರ್ಬೇಕು, ಬಿಕಾಸ್ ವೀಕ್ಷಕರಿಗೂ ಅದು ತಪ್ಪಾಗಿ ತಲುಪುವಂತ, ಅಥವಾ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕ್ಯಾರೆಕ್ಟರ್ ನ ಡೌನ್ ಮಾಡಿದ್ರು ರಾಕೇಶ್ ಅವರು, ಅಥವಾ ನಮ್ಮ ಎಮೋಷನ್ ಗೆ ಹರ್ಟ್ ಮಾಡಿದ್ರು, ಆ ತರದ ಒಂದಷ್ಟು ಬ್ಯಾಡ್ ಒಪಿನಿಯನ್ಸ್ ಕ್ರಿಯೇಟ್ ಆಗ್ಬಿಟ್ಟು ಬಿಕಾಸ್ ಆಫ್ ಜಸ್ಟ್ ಪ್ರಾಂಕ್, ಯಾವ್ದೋ ಒಂದು ಸೀರಿಯಸ್ ಆಗಿ ನಡೆದಿರೋದಲ್ಲ ಅದು. ಅದರಿಂದಾನೇ ಅವರು ಕಳಪೆಗೆ ಹೋಗ್ತಾರೆ ಅಂದ್ರೆ ಅದೊಂಥರ ಅನ್ಫೇರ್ ಅನ್ನೋ ಫೀಲ್. ಆದ್ರೂ ನಿಮ್ಗೆ ಆ ಪಾಯಿಂಟ್ ಅಲ್ಲಿ ಏನ್ ಅನ್ಸುತ್ತೆ, ಕಳಪೆಗೆ ಈ ವಿಚಾರವಾಗಿ ಒಳಗೆ ಹೋಗಿದ್ದು ಜೈನ್ ಒಳಗೆ?
ಅದು ಆಕ್ಚುಲಿ ನನಗೂ ಬೇಜಾರಾಯ್ತು ಕಳಪೆ ಅಂತ ಬರೀ ಅದೊಂದು ರೀಸನ್ ಗೆ ಕಳಪೆ ಅಂತ ಕೊಟ್ಬಿಟ್ರಲ್ಲ ಎಲ್ಲರೂ ಆಮೇಲೆ ಅವನು ತುಂಬಾ ಚೆನ್ನಾಗಿ ಆಡಿದ ವೀಕ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದ ಆಮೇಲೆ ಅವನು ಸ್ವಲ್ಪ ನಾನೇ ಕಳಪೆ ತಗೋತೀನಿ ಅಂತ ಹೇಳಿ ಹೇಳಿ ಸ್ವಲ್ಪ ಅವನು ತಗೊಂಡ ಅಂತ ನನಗೆ ಅನಿಸ್ತು ಅವನು ತುಂಬಾ ಏನೋ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಆಗಿರಬಹುದು ಯಾಕಂದ್ರೆ ಅವನು ಹಾಸ್ಟೆಲ್ ಅಲ್ಲಿ ಆತರ ಪ್ರ್ಯಾಂಕ್ ಮಾಡಿದಾಗ ಅಷ್ಟು ಏನು ಗೊತ್ತಲ್ಲ ಈಗ ಜನ ಸೊಸೈಟಿಲಿ ಯಾರ್ಯಾರು ಯಾವ ತರ ತಗೊಳ್ತಾರೆ ಗೊತ್ತಲ್ಲ ಆಮೇಲೆ ಅದ್ ಇಟ್ ಡಸನ್ ಲುಕ್ ನೈಸ್ ಅದು ಬೇರೆ ಕೆಲವರಿಗೆಲ್ಲ ಹರ್ಟ್ ಆಗ್ಬಹುದು ಅದು ಬಟ್ ಅವನ್ ಬೇಕಂತ ಮಾಡಿಲ್ಲ ಆಮೇಲೆ ಅವನ್ಗೆ ಅದು ರಿಯಲೈಸ್ ಆಗಿದೆ ಅದ್ರ ಬಗ್ಗೆ ತಪ್ಪು ಅಂತಾನು ಅನ್ಸಿದೆ ಅವನು ಸಾರಿ ಕೂಡ ಕೇಳ್ದ ಅದೊಂದ್ ವಿಷಯದಲ್ಲಿ ನನ್ಗೆ ಬೇಜಾರದ ಒಂದಕ್ಕೆ ಪಾಪ ಅವನ್ಗೆ ಕಳ್ಪೆ ಸಿಕ್ಬಿಡುತ್ತಲ್ಲ ಅಂತ ಒಂಥರ ಬ್ಯಾಡ್ ಲಕ್ ಅಂತ ಅನ್ನಿಸ್ತು ನನ್ಗೆ.